ಆತ್ಮೀಯ ವಿದ್ಯಾರ್ಥಿಗಳೇ, ಈ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕ ಪ್ರಶಾಂತ್. ವಿದ್ಯಾರ್ಥಿಗಳೇ, ಕಳೆದ ತರಗತಿ ನಾವು ಮಹಿಳಾ ದಿನಾಚರಣೆಯ ಒಂದು ಪಾಠವನ್ನು ಅಧ್ಯಯನ ಮಾಡ್ತಾ ಒಂದು ಕಾರ್ಯಕ್ರಮವನ್ನು ಹೇಗೆ ನಾವು ಏರ್ಪಡಿಸಬೇಕು ಮತ್ತು ಕಾರ್ಯಕ್ರಮದ ವ್ಯವಸ್ಥೆ ಹೇಗಿರುತ್ತೆ ಎನ್ನುವುದರ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈ ಒಂದು ಅವಧಿಯಲ್ಲಿ ಈಗಾಗಲೇ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ SBMC ಅಧ್ಯಕ್ಷೆಯಾಗಿರ್ತಕ್ಕಂತಹ ಶ್ರೀಮತಿ ಮಹಾಲಕ್ಷ್ಮಿಯವರು ಮಹಿಳಾ ದಿನಾಚರಣೆ ಹಿನ್ನೆಲೆಯನ್ನು ಹೇಗೆ ಮಹಿಳಾ ದಿನಾಚರಣೆ ಆರಂಭಕ್ಕೆ ಬಂದು ಎನ್ನುವುದರ ಬಗ್ಗೆ ಈಗಾಗಲೇ ತಿಳಿಸ್ತಾ ಇರ್ತಕ್ಕಂತಹ ಅಥವಾ ಭಾಷಣ ಮಾಡತಕ್ಕಂತಹ ವಿಷಯವನ್ನು ನಾವು ಈಗಾಗಲೇ ಅಧ್ಯಯನವನ್ನು ಮಾಡಿದ್ದೇವೆ. ಅವ್ರು ಹೇಳ್ತಾರೆ, ಹೆಣ್ಣೊಂದು ತೆರೆದರೆ ಶಾಲೆಯೊಂದನ್ನು ತೆರೆದಂತೆ. ಅದಕ್ಕೆ ಹೆಣ್ಣಿನ ಮಹತ್ವವನ್ನು ಸಾರ್ತಕ್ಕಂಥ ಒಂದು ನಾಣ್ಣುಡಿ. ಹೆಣ್ಣು ಸುಶಿಕ್ತಳಾದರೆ ಒಂದು ಸಂಸಾರ, ಒಂದು ಕುಟುಂಬ ಸುಶಿಕ್ತವಾಗಿರುತ್ತೆ ಅನ್ನೋದನ್ನು ಈ ಒಂದು ನಾಣ್ಣುಡಿ ಹೇಳುತ್ತೆ ಅನ್ನೋದನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೇವೆ. ಹಾಗಾದರೆ ಈ ಒಂದು ಅವಧಿಯಲ್ಲಿ ನಾವು ಈ ವಿಜಯನ ಮಹಾಲಕ್ಷ್ಮಿಯವರು ಒಬ್ಬ ಮಹಿಳಾ ಸಾಧಕಿಯ ಒಂದು ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾರೆ. ಅಂತಹ ಸಾಧಕಿಯ ಒಂದು ಪರಿಚಯವನ್ನು ಮತ್ತು ಅವರು ಹೇಗೆ ಸಾಧನೆ ಮಾಡಿದ್ರು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗಾದರೆ ಆ ಸಾಧಕಿ ಯಾರಪ್ಪ ಅಂದರೆ ನಮಗೆ ಚಿತ್ರದುರ್ಗವನ್ನು ಕೋಟೆಯನ್ನು ಕಾಪಾಡಿರ್ತಕ್ಕಂತಹ ಒಬ್ಬ ವೀರ ಮಹಿಳೆ ಅವರೇ ಯಾರುತ್ತೆ ಒಳಗೆ ಹೋಗುವ ಹಿಂದಿನ ತರಗತಿಯಲ್ಲಿ ನಾವು ಮಕ್ಕಳ ಪಾಲನೆ ಪೋಷಣೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಒಂದು ಸಾಧನೆಗಳನ್ನು ಮಾಡಿದ್ದಾಳೆ ಎಂಬ ಅಲ್ಲಿವರೆಗೆ ನಮಗಾಗಲೇ ಪಾಠವನ್ನು ತಿಳ್ಕೊಂಡಿದ್ದೇವೆ. ಈಗ ಮುಂದಿನ ನಾವು ತಿಳ್ಕೊಳ್ಳೋಣ. ನಮ್ಮ ನಾಡಿನಲ್ಲಿ ಒಣಗೆ ಹೋಮ, ಕಿತ್ತೂರು ರಾಣಿ ಚೆನ್ನಮ್ಮ, ಪ್ರಾಣಿ ಕಲ್ಪಕ್ಕ, ಮೆಲಬಡಿ ಮಲ್ಲಮ್ಮ ಮುಂತಾದ ಅನೇಕ ವೀರನಾರಿಯರ ಹೆಸರು ಅಜರಾಮರವಾಗಿವೆ. ಈ ಸಂದರ್ಭದಲ್ಲಿ ಒಣಗೆ ಹೋಗುವಳ ಕಿರುಪರಿಚಯ ಮಾಡಿಕೊಳ್ಳೋಣ. ನಮ್ಮ ನಾಡಿನಲ್ಲಿ ಅಂದರೆ ಕನ್ನಡ ನಾಡಿನಲ್ಲಿ ಒಣಗೆ ಹೋಗುವ, ಕಿತ್ತೂರಾಣಿ ಚೆನ್ನಮ್ಮ, ರಾಣಿ ಅಪ್ಪಕ್ಕ ದೇವಿ, ಬೆಲ್ಲಬಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ, ಈ ಥರದ ಹಲವಾರು ಅನೇಕ ವೀರನಾರಿಯರು ಅಂದರೆ ಮಹಿಳೆ ಮಾರಿ ಅಂತ ನಾವು ಹೇಳ್ತೇವೆ. ನಾರಿಗೆ ಸಿಕ್ಕ ಬಂತಂದ್ರೆ ಅವಳು ಗುರುತಿಯ ಸ್ವರೂಪ ಆಗ್ತಾಳೆ. ನಾರಿ ಅಂದ್ರೆ ಮಹಿಳೆ. ಇಂತಹ ವೀರ ಮಹಿಳೆಯರು ಮಹಿಳೆಯರ ಹೆಸರುಗಳು ಅಜರಾಮರವಾಗಿವೆ. ಅಜರಾಮರವಾಗಿದ್ರೆ ಶಾಶ್ವತವಾಗಿ ಇರತಕ್ಕಂಥವು, ಶಾಶ್ವತವಾಗಿರ್ತಕ್ಕಿವೆ. ಈಗ ನಮಗೆ ಬೆಳವಣಿ ಬಂದಿಲ್ಲ, ಅಕ್ಕ ಮಹಾದೇವಿ ಇಲ್ಲ, ಕಿತ್ತೂರಾಣಿ ಚೆನ್ನಮ್ಮವರು ಇಲ್ಲ, ಮತ್ತೆ ಒಣಕೆ ಉಪಮಂತರೂ ಇಲ್ಲ. ಆದರೆ ಅವರ ಹೆಸರು ಅವರ ಮಾಡತಕ್ಕಂಥ ಸಾಧನೆ ಇಂದು ಶಾಶ್ವತವಾಗಿರ್ತದೆ. ಪ್ರಸ್ತುತವಾಗಿರ್ತಕ್ಕಂತಹ ಸಾಧನ ಮಕ್ಕಳ ಸಾಧನೆ ಇರುತ್ತದೆ. ಇನ್ಫೋಸಿಸ್ ಮುಖ್ಯಸ್ಥರಾದಂತಹ ಅವರು ಆಗಿರ್ಬೋದು. ಹೀಗೆ ಹಲವಾರು ಮಹಿಳೆಯರು ಸಾಧನೆ ಮಾಡಿ ಅವರ ಸಾಧನೆಯಿಂದ ಅವರ ಹೆಸರು ಇಂದು ಶಾಶ್ವತವಾಗಿದೆ. ಇನ್ಫೋಸಿಸ್ ಮುಖ್ಯಸ್ಥರಂದರೆ ಸುಧಾ ಮೂರ್ತಿಯವರು. ಅವರು ಸಹಿತ ಅವರಂತಹ ಒಂದು ಸಾಧನೆಯನ್ನು ಮೆಟ್ಟಲು ಹತ್ತಿರಿತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತರಲಿ ನಮ್ಮ ನಾಡಿನ ಪರಿಚಯವನ್ನು ಮಾಡಿರ್ತಕ್ಕಂಥವರು ಅನೇಕ ಮಹಿಳೆಯರು ಇದ್ದಾರೆ. ಅವರ ಹೆಸರುಗಳು ಇಂದು ಅಜರಾಮರವಾಗಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಸಮಯದಲ್ಲಿ
ನಾವು ಏನು ಮಾಡೋಣಪ್ಪ ಅಂದರೆ ಅಂತಹ ಸಾಧಕ ವೀರ ನಾರಿಯರ ಒಬ್ಬರಾದಂತಹ ಒಳಗೆ ಒಬ್ಬಳ ಬಗ್ಗೆ ನಾವು ಏನು ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ ಇಲ್ಲಿ ಮಹಾಲಕ್ಷ್ಮಿ ಹೇಳ್ತಾರೆ. ಅವರ ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಹಿಂದೆ ಚಿತ್ರದುರ್ಗವನ್ನು ಮೊದಲನೇ ನಾಯಕ ಪಾಳೆಗಾರನು ಆಳುತ್ತಿದ್ದನು. ಒಮ್ಮೆ ದುರ್ಗದ ಕೋಟೆಗೆ ಹೈದರಾಲಿ ಸೈನಿಕರು ಮುತ್ತಿಗೆ ಹಾಕಿದ್ದರು. ಹೈದರಾಲಿ ಸೈನಿಕರು ಒಳಗೆ ಸಮೀಪದಿಂದ ಕಳ್ಳಗಿಂಡಿಯ ಮೂಲಕ ಕೋಟೆಯನ್ನು ಪ್ರವೇಶಿಸಲು ಮಂಜು ಮಾತು ಹಾಕಿದ್ದರು. ಆ ಕಳ್ಳಗಿಂಡಿಯ ಮೂಲಕ ಒಬ್ಬೊಬ್ಬರೇ ಕೋಟೆಯ ಒಳಗೆ ಹೋಗಲು ಸಿದ್ಧರಾದರು. ವಿದ್ಯಾರ್ಥಿಗಳೇ, ಹಿಂದೆ ಈಗಿನ ಪ್ರಸ್ತುತ ಚಿತ್ರದುರ್ಗ ಅಂತ ಏನಿದೆಯೋ ಜಿಲ್ಲಾ ಕೇಂದ್ರ ಕೋಟೆಗಳ ನಾಡು ಎಂದು ಕರೆದುಕೊಳ್ಳತಕ್ಕಂತಹ ಚಿತ್ರದುರ್ಗದಲ್ಲಿ ಮದಕರಿ ನಾಯಕ ಎಂಬ ಪಾಳೆಕಾರ. ಇಲ್ಲಿ ಮದಕರಿ ಎಂಬ ಪದವನ್ನು ನೋಡೋಣ. ಏನು ಮದಕರಿ ಎಂಬ ಹೆಸರು ಹೇಗೆ ಈ ನಾಯಕರಿಗೆ ಬಂತು ಅಂತ ನಾವು ನೋಡ್ತಾ ಹೋದ್ರೆ ಮದ ಅಂದ್ರೆ ಕೋಪ ಅಥವಾ ಸಿಟ್ಟು, ಕರಿ ಅಂದ್ರೆ ಆನೆ. ಕೋಪವಂತಕ್ಕಂಥ ಆನೆಯನ್ನ ಪಳಿಸಿ ಅದನ್ನ ಪಡೆದು ಸಮಾಧಾನ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯನ್ನ ಕೋಪಗೊಂಡಿರ್ತಕ್ಕಂಥ ಆನೆಯನ್ನ ಮನೋರಂಜನಿರ್ತಕ್ಕಂಥ ಆನೆಯನ್ನು ಆನೆಗೆ ಮದ ಬರುತ್ತೆ ನೋಡಿ, ನೀವು ನೋಡ್ಬೋದು ಆನೆಗೆ ಸಿಟ್ಟು ಬರುತ್ತೆ. ಆ ಸಿಟ್ಟು ಬಂದಾಗ ಅದರ ಮುಂದೆ ಏನಿರುತ್ತೋ ಯಾರಿರುತ್ತೋ ಅವೇನೂ ಸಹಿತ ಗೊತ್ತಾಗಲ್ಲ. ಅಂತಹ ಮದ ಬರ್ತಕ್ಕಂಥ ಆನೆಯನ್ನ ಬಳಸಿದಂತಹ ವ್ಯಕ್ತಿಗೆ ಏನಂತಂದ್ರೆ ಮದಕರಿ ನಾಯಕ ಎಂಬ ಹೆಸರನ್ನ ಪಡ್ಕೊಳ್ತಾರೆ. ಅವನೊಂದು ಪಾಳೆಗಾರ ಅಂದ್ರೆ ಆ ಚಿತ್ರದುರ್ಗ ಏನು ಇತ್ತಲ್ಲ ನಗರ ಇರ್ತಲ್ಲ ಆ ಪ್ರದೇಶ, ಆ ಪ್ರದೇಶದ ಆಡಳಿತಗಾರ ಪಾಳೆಗಾರ ಕ್ಷೇತ್ರದ ಪ್ರದೇಶದ ಆಡಳಿತಗಾರ ಅಲ್ಲಿನೆಲ್ಲ ಆಡಳಿತವನ್ನು ನೋಡ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಅವನು ಆ ಪ್ರದೇಶನ ಆಳ್ತಾ ಇದ್ದ, ಪಾಳೆಗಾರನಾಗಿ ಅದನ್ನ ನೋಡ್ಕೊಳ್ತಾ ಇದ್ದ. ಒಮ್ಮೆ ಈ ಒಂದು ದುರ್ಗದ ಕೋಟೆಗೆ ಹೈದರಾಲಿ ಮೈಸೂರು ಸುತ್ತಾನಾಗಿರ್ತಕ್ಕಂಥ ಹೈದರಾಲಿ ಏನು ಮಾಡ್ತಾನೆ ಅಂದರೆ ಈ ಒಂದು ಕೋಟೆಗೆ ಸೈನಿಕರೊಂದಿಗೆ ಮುತ್ತಿಗೆ ಹಾಕು, ಮುತ್ತಿಗೆ ಹಾಕು ಅಂತಂದರೆ ಆಕ್ರಮಿಸು, ಆ ಒಂದು ಕೋಟೆಯನ್ನು ಆಕ್ರಮಿಸ್ತಾನೆ ಅಂದ ಮೇಲೆ ದಾಳಿಯನ್ನು ಮಾಡ್ತಾನೆ ತನ್ನ ಸೈನಿಕರೊಂದಿಗೆ. ಎಲ್ಲಿಪ್ಪ ಅಂತಂದರೆ ಸುಭದ್ರವಾಗಿರ್ತಕ್ಕಂಥ ಏಳು ಸುತ್ತಿನ ಕೋಟೆ ಅದು. ನೀವು ನಿಜವಾಗಲೂ ಆ ಕೋಟೆಯನ್ನು ಮುಗಿದುಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಸುಭದ್ರವಾಗಿದೆ, ಎಷ್ಟು ಭದ್ರವಾಗಿದೆ. ಅಲ್ಲಿ ಒಬ್ಬರೂ ಸಹಿತ ಒಳ ನುಸುಳೋಕ್ಕೆ ಸಾಧ್ಯ ಇಲ್ಲ. ಹೊರಗಿಂದ ಒಬ್ಬ ಯಾವುದೇ ವೈರಿ ಸಹಿತ ಅಥವಾ ಯಾವುದೇ ಒಬ್ಬ ಶತ್ರು ಸಹಿತ ಆ ಕೋಟೆಯ ಒಳಗಡೆ ಹೋಗಲಾರದ ಹಾಗೆ ಆ ಕೋಟೆಯ ಏಳು ಸುತ್ತಿನ ಕೋಟೆಯನ್ನು ಕಲ್ಲಿನ ಕಟ್ಟತಕ್ಕಂಥ ಒಂದು ಕೋಟೆ, ಏಳು ಸುತ್ತಿನ ಕಲ್ಲಿನ ಕೋಟೆ ಅಂತಲೇ ಕರೀತಾರೆ. ಅಷ್ಟು ಸುಭದ್ರವಾಗಿರ್ತಕ್ಕಂಥ ಕೋಟೆಯಲ್ಲಿ ಯಾರೂ ಸಹಿತ ಒಳನುಸುಳೋಕ್ಕೆ ಅವಕಾಶ ಇಲ್ಲ. ಆದರೆ ಆ ಹೈದರಾಲಿ ಸೈನಿಕರು ಏನು ಮಾಡ್ತಾರಪ್ಪ ಅಂದರೆ ಆ ಒಂದು ಕೋಟೆಯ ಒಳಿರ್ತಕ್ಕಂತಹ ಒಂದು ಒಳ ನೀರಿನ ಮೂಲ ಮೇಲ್ಗಡೆ ಕೋಟೆಯ ಮೇಲ್ಗಡೆ ಒಂದು ನೀರು ಸಿಗ್ತಾ ಇದೆ, ನೀವು ಹೋದಾಗ ನೋಡ್ಬೋದು. ಅಲ್ಲಿ ಆ ಸ್ವಲ್ಪ ಕೊಳದ ಸ್ವಲ್ಪ ಇರತಕ್ಕಂಥ ಒಂದು ಸಣ್ಣ ಕಿಂಡಿ, ಕಿಂಡಿ ಅಂತ ಹೇಳ್ಬೋದು, ಟೂತ್ ಅಂತ ಹೇಳ್ಬೋದು, ಒಂದು ಸಣ್ಣ ರಂಧ್ರದಲ್ಲಿರ್ತಕ್ಕಂಥದ್ದು. ಅದರ ಒಳಗಡೆ ಉಳಿಸೋದಕ್ಕೆ ಬಹಳ ಕಷ್ಟ ಬರ್ಬೋದು, ಒಳಗಡೆ ಹೋಗುತ್ತೆ. ಅಂತಹ ಸಣ್ಣದಾದ ಕಿಂಡಿಯಲ್ಲಿ ಏನು ಮಾಡ್ತಾರೆ ಸೈನಿಕರು ಒಬ್ಬರೊಬ್ಬೊಬ್ಬರೇ ಕೋಟೆಯ ಒಳಗಡೆ ಪ್ರವೇಶವನ್ನು ಮಾಡಿ ಒಳಗೆ ಬರೋಕ್ಕೆ ಸಿದ್ಧರಾಗಿರ್ತಾರೆ. ಆದರೆ ಏನಾಗುತ್ತೆ ಮುಂದೆ, ಒಬ್ಬೊಬ್ಬರಾಗಿ ಕೋಟೆಯನ್ನು ಒಳಗಡೆ ಪ್ರವೇಶ ಮಾಡೋಕ್ಕೆ ಇಲ್ಲಿ ಸಿದ್ಧರಾಗ್ತಾರೆ. ಒಬ್ಬೊಬ್ಬ ಕೋಟೆಯ ಒಬ್ಬ ಕಾವಲುದಾರನ ಹೆಂಡತಿ, ಆಕೆ ತಣ್ಣೀರು ಕೊಳದ ಕೊಳದ ಹತ್ತಿರ ನೀರು ತರಲು ಕೊಳವನ್ನು ಹಿಡಿದು ಬಂದಳು. ಆಗ ಕಳ್ಳಗಂಡಿಯ ಹತ್ತಿರ ಪಿಸುಕುವ ಧ್ವನಿ ಕೇಳಿಸಿತು. ಶತ್ರು ಸೈನಿಕರು ಕೋಟೆಯ ಒಳಗೆ ನುಸುಳಲು ಅವಣಿಸುತ್ತಿದ್ದರು. ಇದನ್ನು ಅರಿತ ಒಬ್ಬವ ತನ್ನ ಕನಸಿಗೆ ಹೋಗಿ ಒಣಕೆಯನ್ನು ಬಂದಳು. ಕೈಯಲ್ಲಿ ಒಣಕೆ ಹಿಡಿದು ಈ ಕಳ್ಳಗಿಂಡಿಯ ಮಕ್ಕಳಿಗೆ ನಿಂತುಕೊಂಡಳು.
ಬಳ ಬಸವಣ್ಣ ನೋಡಿದಂತಹ ಐದಾರು ಸೈನಿಕರನ್ನು ಮಣಿಕೆಯಿಂದ ಬಡಿದು ಬಡಿದು ಸಾಯಿಸಿದಳು. ಯಾರು ಈ ಒಬ್ಬವ ಅಂತಂದರೆ ಚಿತ್ರದುರ್ಗ ಕೋಟೆಯಿಂದ ಕಾವಲು ಮಾಡಿಕೊಟ್ಟಕ್ಕಂಥ ಒಬ್ಬ ಕಾವಲುಗಾರನ ಹೆಂಡತಿ ಸಾಮಾನ್ಯ ಒಬ್ಬ ಕಾವಲುಗಾರನ ಹೆಂಡತಿ ಈ ಒಬ್ಬವ. ಈ ಒಬ್ಬವ ಏನು ಮಾಡ್ತಾಳಂದ್ರೆ ಆ ಕೋಟೆಯಲ್ಲಿರ್ತಕ್ಕಂತಹ ಒಂದು ತಣ್ಣೀರು ಬಾವಿ, ಈಗಲೂ ಸಹಿತ ನೀವು ಅಲ್ಲಿ ಆ ನೀರನ್ನು ಮುಟ್ಟಿದ್ರೆ ಎಂತಹ ಬಿಸಿಲಿನ ಸಂದರ್ಭದಲ್ಲೂ ಬೇಸಿಗೆ ಕಾಲದ ರಣರ ಬಿಸಿಲಿನಲ್ಲೂ ಸಹಿತ ಆ ನೀರನ್ನು ಮುಟ್ಟಿದ್ರೆ ತಣ್ಣೀರು ಇರ್ತದೆ. ನಾನು ಸಹಿತ ಹೋಗಿದ್ದೇನೆ, ಸುಮಾರು ಎರಡು ಮೂರು ಸರಿ ನೋಡಿದ್ದೇನೆ ಅದನ್ನು ನೀರನ್ನು. ಈಗಲೂ ಸಹಿತ ತಣ್ಣೀರಿರ್ತಕ್ಕಂಥದ್ದು ಪ್ರಕೃತಿಯ ವೈಶಿಷ್ಟ್ಯ. ಅಂತಹ ತಣ್ಣೀರು ಬಾವಿ ನೀರು ತರಕೊಳ್ಳ ಅದಕ್ಕೆ ತಗೊಳ್ಳೋದು ಯಾವುದು ಯಾಕೆ ನೀರು ತರ ಕೊಡ್ತಾಳೆಪ್ಪ ಅಂದರೆ ಆ ಏನು ಅವನ ಒಬ್ಬವನ ಪತಿ ಗಂಡ ಅವಳುಗಾರ ಅವನೇನು ಮಾಡ್ತಾನೆ ಮಧ್ಯಾಹ್ನದ ಊಟಕ್ಕಾಗಿ ಮನೆ ತನ್ನ ಗುಡಿಸೋದಕ್ಕೆ ಬರ್ತಾನೆ. ಬಂದ ತಕ್ಷಣ ಏನು ಮಾಡ್ತಾನೆ ಕೈ ಕರೆದುಕೊಂಡು ಹೋಗ್ತಾನೆ, ಹೋಗುವ ಊಟಕ್ಕೆ ಬಡಿಸ್ತಾಳೆ. ಬಡಿಸಿದ ಮೇಲೆ ಅವನಿಗೆ ನಾವು ಊಟ ನೀರು ಬೇಕೇ ಬೇಕಲ್ವಾ, ಏನಾದರೂ ಕಾಳಾಗ್ತದೆ ಅಥವಾ ಗಂಡ ಸಿಕ್ಕೊಂಡ್ರೆ ನೀರು ಬಿಡಬೇಕಲ್ಲ, ಹಾಗೆ ಅವನಿಗೂ ಸಹಿತ ನೀರು ಬೇಕಾಗುತ್ತೆ. ಮನೆಯೊಳಗೆ ಏನು ಮಾಡ್ತಾಳೆ ಹೋಗುವ ಎಲ್ಲಿ ಸಹಿತ ನೀರು ಇರಲ್ಲ. ಅವಾಗ ಏನು ಮಾಡ್ತಾಳೆ ಅವನ ಏನು ಅವಳ ಬಿಸಿಲಿರ್ತಕ್ಕಂಥ ಒಂದು ಕೊಳ ನೀರು ತರ್ತಕ್ಕಂತಹ ಮಣ್ಣು ಅಥವಾ ಲೋಹ ಕಬ್ಬಿದ್ದು ತಾಳೆ ಬೇರೆ ಬೇರೆ ಲೋಹದ ಮಾಡ್ತಾರೆ. ಈಗ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಹೋಗಿದೆ, ಫೈಬರ್ ಅಂತ ಬಂದಿದೆ. ಹೀಗೆ ಆ ಒಂದು ಬಾಯಿ ಸಣ್ಣದಾಗಿರ್ತಕ್ಕಂಥ ಒಂದು ನೀರು ತರ್ತಕ್ಕಂಥ ಒಂದು ವಸ್ತು ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಈಗ ಬಿಡಿ ಮಣ್ಣೊಳಗೆ ನೀರು ಬರುತ್ತೆ, ಹಾಗಾಗಿ ಆ ಕೊಳದ ಒಂದು ಬಳಕೆನ ನಾವು ಮಾಡ್ತಕ್ಕಂಥ ಕಡಿಮೆ. ಇಗೂ ಸಹಿತ ಹಳ್ಳಿಗಳಲ್ಲಿ ಇದ್ದೇ ಇರುತ್ತೆ, ನಿಮ್ಮ ಮನೆಯಲ್ಲಿ ಇರುತ್ತೆ, ಪರಿಚಯ ಇರ್ತಕ್ಕಂಥ ಒಂದು ವಸ್ತು. ಆ ಒಂದು ಮಣ್ಣಿನ ಒಂದು ಕೊಡ ಇರುತ್ತೆ, ಅಂತ ಇದ್ಕೊಂಡು ಹೋಗಿ ನೀರು ತರಕ್ಕಂಥ ಹೋಗ್ತಾಳೆ. ಇನ್ನೇನು ಆ ಕೊಳಗಳಿಗೆ ಹೋಗಿ ನೀರನ್ನು ತರುವಾಗ ಯಾರು ಪಿಸುಗುಡ್ತಕ್ಕಂತಹ ಪಿಸುಗಳು ಅಂದರೆ ಮೆಲ್ಲಗೆ ಸಣ್ಣದ ಮೆಲ್ಲಗೆ ಮಾತಾಡ್ತಕ್ಕಂಥ ಒಂದು ಶಬ್ದ ಮೆಲ್ಲನೆ ಮಾತು ಪಿಸುಗುಡ್ತು ಅಂದರೆ ಮೆಲ್ಲನೆ ಮಾತು ಮಾಡುವುದು. ನಾವು ಮಾಡುವಾಗ ಪ್ರಗತಿ ಮಾಡುವಾಗ ನೀವು ಸಹಿತ ಏನು ಮಾಡ್ತೀರಾ ಮಾತಾಡ್ತಿರಲ್ಲ ಹಾಗೆ ಮೆಲ್ಲನೆ ಮಾತಾಡ್ತಕ್ಕಂಥ ಒಂದು ಶಬ್ದ ಅವಳ ಕಿವಿಗೆ ಕೇಳಿಸುತ್ತೆ. ತಕ್ಷಣ ಅವಳು ಏನು ಮಾಡ್ತಾಳಂದ್ರೆ ಯಾರೋ ಶತ್ರು ಅವಳು ತಕ್ಷಣ ಗೊತ್ತಾಗುತ್ತೆ, ಓ ಯಾರೋ ಶತ್ರುಗಳು ಶತ್ರು ಶ್ರೀನಿಂದ ಸೈನ್ಯ ನಮ್ಮ ಕೋಟಿಗೆ ದಾಳಿಯನ್ನು ಮಾಡಿದೆ ಅಂತ ಏನು ಮಾಡ್ತಾಳಂದ್ರೆ ಆ ಕೊಡವನ್ನು ಅಲ್ಲೇ ಬಿಟ್ಟು ಆ ಔಷಧದಲ್ಲಿ ಅಂದರೆ ಅವಳು ಒಂದು ಉದ್ದೇಶ ಏನಪ್ಪ ಅಂದರೆ ತನ್ನ ಕಾವಲುಗಾರನಿಗೆ ತನ್ನ ಪತಿಗೆ ಆ ವಿಷಯವನ್ನು ತಿಳಿಸಿ ಅವನು ಅಲ್ಲಿ ಹೋಗಿ ಗೃಹಕಾಳೆಯನ್ನು ಊದಬೇಕು ಊದಬೇಕು ಊದ ನಂತರ ತನ್ನ ಸೈನಿಕರೆಲ್ಲರೂ ಸಹಿತ ಬರ್ತಾರೆ, ಅವ್ರ ಜೊತೆ ಹೋರಾಟ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ತನ್ನ ಪತಿ ದೇವರಿಗೆ ಗಂಡನಿಗೆ ವಿಷಯ ತಿಳಿಸೋಕ್ಕೆ ಅವಳು ತನ್ನ ಗುಡಿಸಲಿಗೆ ಹೋಗ್ತಾಳೆ. ಆದರೆ ಈ ಕಾವಲುಗಾರ ಏನಂತಾನೆ ಇನ್ನು ಊಟವನ್ನು ಮಾಡ್ತಾ ಇರ್ತಾನೆ. ಹಾಗಾದರೆ ಈ ಒಂದು ಊಟ ಮಾಡುವ ಸಂದರ್ಭದಲ್ಲಿ ತನ್ನ ಪತಿಯ ಊಟ ಮಾಡುವ ಸಂದರ್ಭದಲ್ಲಿ ಅವನಿಗೆ ಈ ವಿಷಯವನ್ನು ತಿಳಿಸಿ ತಿಳಿಸಿದ್ರೆ ಅವನು ಊಟ ಮಾಡಲು ನಿಲ್ಲಿಸುತ್ತಾನೆ, ಅವನು ಊಟ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡು ಏನು ಮಾಡ್ತಾಳೆ ಅವನಿಗೆ ವಿಷಯವನ್ನು ತಿಳಿಸೋಕೆ ಹೋಗಲ್ಲ. ನಂತರ ಏನು ಮಾಡ್ತಾಳೆ ಅಂತಂದರೆ ಏನು ಮಾಡಬೇಕು ಈಗ ಅಂತ ಯೋಚನೆ ಮಾಡ್ತಾರುವಾಗ ತನ್ನ ಗುಡಿಸಲ ಮೂಲೆಯಲ್ಲಿ ಒಂದು ಒಡಕೆ ಇದೆ. ಒಡಕೆ ಅಂದರೆ ದವಸ ಧಾನ್ಯಗಳನ್ನು ಕುಟ್ಟಿ ಬಿಟ್ಟು ಮಾಡ್ತಕ್ಕಂಥ ಕುಟ್ಟು ಹೋಗ್ತಕ್ಕಂಥ ಒಂದು ಮರದ ಮಾಡಿರ್ತಕ್ಕಂಥ ಒಂದು ವಸ್ತು. ಆ ಒಂದು ಒಡಕೆಯನ್ನು ತೀರ್ಪಣೆ ಮಾಡ್ತಾಳೆ ಆ ಬೆಳ್ಳಗಡ್ಡೆಯ ಬಳಿಗೆ ಬಂದು ಒಂದು ಪಕ್ಕದಲ್ಲಿ ಅವರಿಗೆ ಕಾಣದ ಹಾಗೆ ಶತ್ರುಗಳಿಗೆ ಕಾಣದ ಹಾಗೆ ಒಣೆ ಮಾಡ್ತಾಳೆ ನಿಂತ್ಕೊಳ್ತಾಳೆ. ನಿಂತ್ಕೊಂಡು ಏನು ಮಾಡ್ತಾಳೆ ಏನು ಆ ಶತ್ರು ಸೈನಿಕರು ಆ ಕೋಟೆ ಒಳಗಡೆ ಆ ಕಳ್ಳಗಡ್ಡೆಯ ಮೂಲಕ ಪ್ರವೇಶ ಮಾಡ್ತಾ ಇದ್ರು ಒಬ್ಬೊಬ್ಬರ ಮತ್ತ ಹಾಗೆ ಆ ಒಣಗಿಯಿಂದ ಹೊಡೆದು ಸಾಯಿಸಿ ಅವರನ್ನ ಒಂದು ಮೂಲೆಯಲ್ಲಿ ಎಳೆದು ಎಳೆದು ಮಾಡ್ತಾಳೆ. ಹೀಗೆ ಸುಮಾರು ಸೈನಿಕರು ಆ ಒಳಗಡೆ ಪ್ರಯತ್ನ ಮಾಡ್ತಾರೆ. ಆಗ ಏನು ಮಾಡ್ತಾಳೆ ಹೊಡೆದು
ಎಳೆದು ಬೆಳೆದಂತ ಹೀಗೆ ಮಾಡಿದಾಗ ಒಂದು ದೊಡ್ಡ ರಾಶನ ಆಗಿರುತ್ತದೆ, ಒಂದು ಹಣದ ರಾಶನೆಯಲ್ಲಿ ಸೃಷ್ಟಿಯಾಗುತ್ತೆ. ಈ ಒಂದು ಸಮಯದಲ್ಲಿ ಏನು ಮಾಡ್ತಾನೆ, ಆ ಕೌರವರ ಏನು ಇವಳು ನೀರಿನ ಮೊದಲು ಇನ್ನೂ ಯಾಕೆ ಹೋಗಿಲ್ಲ, ಇನ್ನೂ ನಾವು ಮನೆಗೆ ಯಾಕೆ ಹೋಗಿಲ್ಲ ಅಂತ ಪ್ರಮಾಣ ಮಾಡ್ತಾಳೆ. ಈ ಒಂದು ಕಾಲದಾಗ ಆ ಒಂದು ಕೊಳದ ಒಳಗೆ ಬರ್ತಾನೆ, ಅಂದರೆ ಅದೇ ಒಂದೇ ಕೊಳಗಳು ನೀರಿಂದು ಕೊಳದೊಳಗೆ ಬರ್ತಾನೆ. ಒಂದು ನಿಂತ್ಕೊಂಡು ನೋಡ್ತಾನೆ, ಅಲ್ಲಿ ದೊಡ್ಡದಾದಂತಹ ಹೆಣದ ರಾಶಿಯ ಮುಂದೆ ಇವಳು ಸೈನಿಕರಿಗೆ ನಡೀತಾ ಚಿತ್ರಣ ಇವಳಿಗೆ ಇವಳಿಗೆ ಕಾಣುತ್ತೆ, ಕಾಲದೊಳಗೆ ಕಾಣುತ್ತೆ. ತಕ್ಷಣ ಏನು ಮಾಡ್ತಾನೆ ಅವನು, ಆ ಕೋಟೆಯ ಮೇಲ್ಭಾಗಕ್ಕೆ ಹೋಗಿ ತನ್ನ ಘನ ಮೊಳೆಯನ್ನು ಇಟ್ಕೊಂಡು ಜೋರಾಗಿ ಹೋಗ್ತಾನೆ. ಅಂದರೆ ಈ ಯಾವ ಶತ್ರುಗಳು ದಾಳಿ ಮಾಡಿದಾಗ ಅಲ್ಲಿ ಸೈನಿಕರಿಗೆ ತಿಳಿಸತ್ತೆ ಇರತಕ್ಕಂಥ ಒಂದು ಬಾಧ್ಯ ಆಗಿದೆ. ಆ ರಮಣೆ ಏನು ಮಾಡ್ತಾರೆ, ಆ ಮೃತಕರಿಗೆ ನಾಯಕ ಇರ್ಬೋದು ಮತ್ತು ಸೈನಿಕರೆಲ್ಲರೂ ಸಹಿತ ಆ ಪ್ರದೇಶಕ್ಕೆ ಬಂದು ನೋಡ್ತಾರೆ. ನೋಡಿದಾಗ ಆ ರಣಚಂಡಿಯ ಆಕಾರದಲ್ಲಿ ಭಯಾನಕ ಒಂದು ಕೋಪದ ಸುತ್ತಿನ ಒಂದು ಗಂಭೀರತನದಿಂದ ಈ ಲೋಪವ ಆ ಸೈನಿಕರನ್ನು ಹಿಡಿದಿರತಕ್ಕಂತಹ ಒಂದು ಚಿತ್ರಣವನ್ನು ಆ ಮದಕರಿ ನಾಯಕರು ನೋಡ್ತಾರೆ. ನೋಡಿದ ತಕ್ಷಣ ಏನು ಒಬ್ಬ ಸಾಮಾನ್ಯ ಮಗಳ ಈ ರೀತಿಯ ಒಂದು ಗಂಭೀರತನದ ಶೂರತನದ ಕಾರ್ಯವನ್ನು ಮಾಡ್ತಾನೆ ಅಂತ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ. ನಂತರದಲ್ಲಿ ಆ ಮೈತ್ರಾಲಯ ಸೈನ್ಯ ಮತ್ತು ಮದಕರಿ ನಾಯಕರ ಸೈನ್ಯದ ನಡುವೆ ಇಲ್ಲಿ ಯುದ್ಧ ನಡೆಯುತ್ತೆ. ಯುದ್ಧ ನಡೆಸಿರತಕ್ಕಂಥ ಸಂದರ್ಭದಲ್ಲಿ ಪ್ರಥಮಾರ್ಥದಲ್ಲಿ ಈ ಮದಕರಿ ನಾಯಕನ ಸೈನ್ಯ ಬಹಳ ವಿಜಯೋತ್ಸವದತ್ತ ವಿಜಯದತ್ತ ಸಾಗ್ತಾ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ವೀರತನದಿಂದ ಒಬ್ಬೊಬ್ಬ ಸೈನ್ಯ ಮಾಡ್ತಾಳೆ, ಆ ಯುದ್ಧದಲ್ಲಿ ಭಾಗವಹಿಸಿ ಹೋರಾಟ ಮಾಡ್ತಾಳೆ. ಆದರೆ ವೃದ್ಧ ಇಲ್ಲ, ಹಿಂದಿನಿಂದ ಮದಕರಿಯಿಂದ ಐತ್ರಾಲಿಯ ಸೈನಿಕರೇ ಮಾಡ್ತಾರೆ ಬಂದು ಅವಳ ಅವಳಿಗೆ ಖಡ್ಗವನ್ನು ಚುಚ್ಚುವ ಮೂಲಕ ಅವಳನ್ನು ತಡೆಗೈತಾರೆ. ಹೀಗೆ ಆ ಒಂದು ಹೋರಾಟದಲ್ಲಿ ಆ ಒಂದು ಯುದ್ಧದಲ್ಲಿ ಒಬ್ಬ ವೀರತನದಿಂದ ಮರಣವನ್ನು ಹಾಕ್ತಾಳೆ. ಹೀಗೆ ಒಬ್ಬ ವೀರ ಮಹಿಳೆಯಾಗಿ ಅವಳು ಶಾಶ್ವತವಾಗಿ ಉಳಿತಾಳೆ. ಇದನ್ನು ನೀವು ಹಲವಾರು ಚಲನಚಿತ್ರಗಳಲ್ಲಿ ನೋಡಬೇಕು, ಕಥೆಗಳಲ್ಲಿ ಓದಿರ್ಬೋದು, ಬೇರೆ ಬೇರೆ ತಿಳ್ಕೊಳ್ಬೋದು. ಹೀಗೆ ಒಬ್ಬ ಸಾಧಕಿಯಾಗಿ ಅಜರಾಮರವಾಗಿ ಆ ಒಬ್ಬ ಮತ್ತೆ ಅಷ್ಟೇ ತೊಡಗಿಸಿದ್ರು. ಯಾವಾಗ ಈ ಒಣಗೆಯಿಂದ ಹರಿಹರ ಸೈನಿಕರನ್ನ ಹತ್ತಿರಿತೋ ಅವಾಗಿನಿಂದ ಇವಳು ಒಣಗೆ ಒಬ್ಬ ಎಂಬ ಹೆಸರಿಂದ ಪರಿಚಯ ಆದರು. ಆ ಕಿಂಡಿ ಏನಿತ್ತು ಅದು ಮೊದಲೇ ಒಂದು ಕಿಂಡಿ ಅಷ್ಟೇ, ಯಾವಾಗ ಈ ಕಳ್ಳನ ಒಳಗೆ ಉಸುಡ್ತಾ ಇತ್ತು ಅದು ಬೆಳ್ಳಗಿಂಡಿ ಎಂಬ ಹೆಸರಿನಿಂದ ಹೆಸರು ಅದಕ್ಕೆ ಬಂತು. ನಂತರದಲ್ಲಿ ಮಧುಕರ ನಾಯಕ ಆ ಮಹಿಳೆಯ ಒಂದು ವೀರಾಂಗೇಶ ಹೋರಾಟವನ್ನು ಕಂಡು ಅವಳನ್ನು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ. ಓಬೋ ಮಧುಕರಿ ನಾಯಕ ಆ ಕಳ್ಳಗಿಂಡ ಕಿಂಡಿ ಏನು ಕಳ್ಳರನ್ನು ಉಸಿರತಕ್ಕಂಥ ಕಿಂಡಿ ಇತ್ತು ಅದು ಕಳ್ಳರ ಗಿಂಡಿ ಎಂಬ ಹೆಸರಿನಿಂದ ಪರಿಚಿತ ಇತ್ತು. ಆವಾಗ ಸಣ್ಣದಾಗಿರ್ತಕ್ಕಂಥ ಕಿಂಡಿ ಈಗ ಪ್ರವಾಸಿಗರ ಒಂದು ಹೆಚ್ಚಿನ ರೀತಿಯ ಪ್ರವಾಸಿಗಳಾಗಿ ಹೋಗೋದ್ರಿಂದ ಆ ಕಿಂಡಿ ಏನಾಗಿದೆ ಅಂದರೆ ಈಗ ಸ್ವಲ್ಪ ದೊಡ್ಡ ಪ್ರಮಾಣದಾಗಿದೆ. ಸ್ವಲ್ಪ ದಪ್ಪ ಇದ್ದರೂ ಸಹಿತ ಹೋಗೋದೀಗ ಬಹಳ ಕಷ್ಟ. ಸಣ್ಣ ಮಕ್ಕಳು ಈಚೆಗೆ ಹೊರಗಡೆ ಬರಬಹುದು, ದಪ್ಪ ಇದ್ದರು ಸ್ವಲ್ಪ ಕಷ್ಟ ಬರಬಹುದು. ಅದಕ್ಕೆ ನಿಮಗೆ ಅನುಕೂಲ ಆದರೆ ಅಥವಾ ಚಿತ್ರದುರ್ಗಕ್ಕೆ ಏನಾದರೂ ಕಾರ್ಯ ಹೋದರೆ ದಯವಿಟ್ಟು ಆ ಒಂದು ಚಿತ್ರದುರ್ಗದ ಕೋಟೆಯನ್ನು ತೋರಿಸಿದ ಕೋಟೆಯನ್ನು ನೀವು ಮೇಲಿನ ಕರತ್ತಿ ಅಳಿತಕ್ಕಂಥ ತಣ್ಣೀರು ಬಾವಿ ಇರಬಹುದು ಮತ್ತು ಈ ಒಂದು ಕಳ್ಳಗಿಂಡಿಯ ದರ್ಶನವನ್ನು ನೀವು ಮಾಡಿಕೊಂಡು ಬನ್ನಿ. ಇಷ್ಟು ಅವಳ ವೀರತನದ ಒಂದು ಸಾಹಸದ ವಿಷಯ. ಮುಂದೆ ಹೀಗೆ ನೂರಾರು ಸೈನಿಕರು ಬದಲಾದರು. ಆಗ ಮದಕರಿ ನಾಯಕನು ಗಡಿಗಳೊಂದಿಗೆ ಆ ಸ್ಥಳಕ್ಕೆ ಬಂದು ಒಬ್ಬೊಬ್ಬಳ ಸಾಹಸಕ್ಕೆ ಒಳಗಾದ ದುರ್ಗವನ್ನು ರಕ್ಷಿಸಿದ ಒಬ್ಬಗಳನ್ನು ಕೊಂಡಾಡಿದನು. ಹೀಗೆ ನೂರಾರು ಸೈನಿಕರನ್ನು ಶತ್ರು ಸೈನಿಕರನ್ನು ಸದೆ ಪಡೆದು ಅವರನ್ನು ಹತನನ್ನಾಗಿ ಮಾಡಿದ್ದು ಆ ಒಬ್ಬ. ಆಗ ಮದಕರಿ ನಾಯಕ ತನ್ನ ಗಂಡಿನೊಡನೆ ಗಂಡು ಅಂದರೆ ಗುಂಪು ಗಂಡು ಅಂದರೆ ಗುಂಪು ಗಂಡಿನ ಹೋಗ್ತಾರೆ
ಗುಂಪಿನೊಂದಿಗೆ ತನ್ನ ಸೈನಿಕರ ಗುಂಪಿನೊಂದಿಗೆ ಆ ಸ್ಥಳಕ್ಕೆ ಬರ್ತಾನೆ. ಬಂದು ಅವಳು ಸಾಹಸವನ್ನು ನೋಡಿ ಅವಳಿಗೆ ಆಚರಿಸಿದ್ರು, ಏನು ಒಬ್ಬ ಸಾಮಾನ್ಯ ಮಹಿಳೆ ಈ ರೀತಿ ಹೋರಾಟ ಮಾಡಿದ್ದಳು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ದುರ್ಗವನ್ನು ದರ್ಶಿಸಿದಂತಹ ಓಬವಳನ್ನು ಕೊಂಡಾಡಿ ಅವಳ ಹೆಸರು ಶಾಶ್ವತವಾಗಿ ಉಳಿಯುವ ರೀತಿಯಲ್ಲಿ ಅವಳಿಗೆ ಒಣಗಿ ಓಬವ ಎಂಬ ಹೆಸರನ್ನು ಕೊಡುವ ಮೂಲಕ ಅವಳ ಹೆಸರನ್ನು ಚಿರಶಾಶ್ವತವಾಗಿ ಉಳಿಯೋಕ್ಕೆ ಅಜರಾಮರವಾಗಿ ಉಳಿಯಿಸೋಕ್ಕೆ ಇವನು ಕಾರಣನಾಗ್ತಾನೆ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಇಷ್ಟು ಸಾಕು. ಮುಂದಿನದನ್ನು ನಾವು ಮುಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಧನ್ಯವಾದಗಳು. ವೀರತನದಿಂದ ಹೋರಾಡಿ ನಮ್ಮ ನಾಡಿನ ಕೀರ್ತಿಯನ್ನು ಪತಾಕಿಯನ್ನು ರಾಣಿ ಉತ್ತರಾಣಿ ಚೆನ್ನಮ್ಮಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನೀವು ಬರೆಯಿರಿ. ಧನ್ಯವಾದಗಳು.